ಓಂ ಶಾಂತಿ. ಮುರುಳಿಯ ದಿನಾಂಕವಾಗಿದೆ 8/10/2019. ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಸತ್ಯ ತಂದೆಯ ಜೊತೆ ಸತ್ಯವಂತರಾಗಿರಿ. ಸತ್ಯತೆಯ ಚಾರ್ಟನ್ನ ಇಡಿ. ಜ್ಞಾನದ ಅಹಂಕಾರವನ್ನು ಬಿಟ್ಟು ನೆನಪಿನಲ್ಲಿರುವ ಪೂರ್ಣ ಪುರುಷಾರ್ಥ ಮಾಡಿ. ಪ್ರಶ್ನೆ: ಮಹಾವೀರ ಮಕ್ಕಳ ಮುಖ್ಯ ಲಕ್ಷಣಗಳೇನು? ಉತ್ತರ: ಯಾರ ಬುದ್ಧಿಯಲ್ಲಿ ನಿರಂತರ ತಂದೆಯ ನೆನಪಿರುವುದೋ ಅವರೇ ಮಹಾವೀರ ಮಕ್ಕಳು. ಮಹಾವೀರರೆಂದರೆ ಶಕ್ತಿವಂತರು. ಯಾರಿಗೆ ನಿರಂತರ ಖುಷಿ ಇರುವುದೋ, ಆತ್ಮಾಭಿಮಾನಿಯಾಗಿರುವರೋ, ಅಂಶ ಮಾತ್ರವೂ ಸಹ ದೇಹದ ಅಹಂಕಾರವಿರುವುದಿಲ್ಲವೋ ಅವರೇ ಮಹಾವೀರರಾಗಿರುತ್ತಾರೆ. ಇಂತಹ ಮಹಾವೀರ ಮಕ್ಕಳ ಬುದ್ಧಿಯಲ್ಲಿರುತ್ತದೆ, ನಾವು ಆತ್ಮಗಳಾಗಿದ್ದೇವೆ, ತಂದೆಯೇ ನಮಗೆ ಓದಿಸುತ್ತಿದ್ದಾರೆ ಎಂದು. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ಪ್ರಶ್ನಿಸುತ್ತಾರೆ, ತಮ್ಮನ್ನು ತಾವು ಆತ್ಮವೆಂದು ತಿಳಿದು ಕುಳಿತುಕೊಂಡಿದ್ದೀರಾ? ಏಕೆಂದರೆ ತಂದೆಗೆ ಗೊತ್ತಿದೆ, ಇದು ಸ್ವಲ್ಪ ಕಷ್ಟದ ಮಾತಾಗಿದೆ, ಇದರಲ್ಲಿಯೇ ಪರಿಶ್ರಮವಿದೆ. ಯಾರು ಆತ್ಮಾಭಿಮಾನಿಯಾಗಿ ಕುಳಿತಿರುತ್ತಾರೆಯೋ ಅವರಿಗೆ ಮಹಾವೀರರೆಂದು ಹೇಳಲಾಗುತ್ತದೆ. ತನ್ನನ್ನು ತಾನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದಕ್ಕೆ ಮಹಾವೀರರೆಂದು ಹೇಳಲಾಗುತ್ತದೆ. ಯಾವಾಗಲೂ ತನ್ನೊಂದಿಗೆ ಕೇಳಿಕೊಳ್ಳುತ್ತಾ ಇರಿ, ನಾನು ಆತ್ಮಾಭಿಮಾನಿಯಾಗಿದ್ದೇನೆಯೇ? ನೆನಪಿನಿಂದಲೇ ಮಹಾವೀರರಾಗುತ್ತೀರಿ, ಅಂದರೆ ಶ್ರೇಷ್ಠರಾಗುತ್ತೀರಿ. ಮತ್ಯಾವುದೇ ಧರ್ಮದವರು ಬರುತ್ತಾರೆಂದರೆ ಅವರು ಇಷ್ಟು ಶ್ರೇಷ್ಠರಾಗಿರುವುದಿಲ್ಲ, ಅವರು ತಡವಾಗಿಯೇ ಬರುತ್ತಾರೆ. ನೀವು ನಂಬರ್ ವಾರ್ ಶ್ರೇಷ್ಠರಾಗುತ್ತೀರಿ. ಶ್ರೇಷ್ಠರೆಂದರೆ ಶಕ್ತಿವಂತರು, ಅಂದರೆ ಮಹಾವೀರರು. ಅಂದಮೇಲೆ ನಾವು ಆತ್ಮಗಳಾಗಿದ್ದೇವೆ, ನಾವೆಲ್ಲ ಆತ್ಮಗಳ ತಂದೆಯು ನಮಗೆ ಓದಿಸುತ್ತಾರೆಂದು ಆಂತರಿಕವಾಗಿ ಖುಷಿ ಇರುತ್ತದೆಯೇ? ಇದು ಸಹ ತಂದೆಗೆ ತಿಳಿದಿದೆ. ಕೆಲವರು ತಮ್ಮ ಚಾರ್ಟ್ನಲ್ಲಿ 25% ತೋರಿಸುತ್ತಾರೆ, ಕೆಲವರು 100% ತೋರಿಸುತ್ತಾರೆ. ಕೆಲವರು 24 ಗಂಟೆಗಳಲ್ಲಿ ಅರ್ಧ ಗಂಟೆ ನೆನಪಿರುತ್ತದೆ ಎಂದು ಹೇಳುತ್ತಾರೆಂದರೆ ಎಷ್ಟು ಪರ್ಸೆಂಟ್ ಆಯಿತು? ತಮ್ಮ ಮೇಲೆ ಬಹಳ ಎಚ್ಚರಿಕೆ ವಹಿಸಬೇಕು. ನಿಧಾನ ನಿಧಾನವಾಗಿ ಮಹಾವೀರರಾಗಬೇಕು. ಅತಿ ಬೇಗನೆ ಆಗಲು ಸಾಧ್ಯವಿಲ್ಲ, ಇದರಲ್ಲಿ ಪರಿಶ್ರಮವಿದೆ. ಬ್ರಹ್ಮಜ್ಞಾನಿಗಳು ಅಥವಾ ತತ್ವಜ್ಞಾನಿಗಳು ತಮ್ಮನ್ನು ತಾವು ಆತ್ಮವೆಂದು ತಿಳಿಯುತ್ತಾರೆಂದು ತಿಳಿಯಬೇಡಿ. ಅವರು ಬ್ರಹ್ಮ ಮಹಾತತ್ವವನ್ನೇ ಪರಮಾತ್ಮವೆಂದು ತಿಳಿಯುತ್ತಾರೆ. ತನ್ನನ್ನು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಎಂದು ಹೇಳಿಬಿಡುತ್ತಾರೆ. ಮನೆಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸುವುದುಂಟೆ? ಈಗ ನೀವು ಮಕ್ಕಳು ತಮ್ಮನ್ನು ಆತ್ಮವೆಂದು ತಿಳಿಯುತ್ತೀರಿ, ತಮ್ಮ ಚಾರ್ಟನ್ನು ನೋಡಿಕೊಳ್ಳಬೇಕು. 24 ಗಂಟೆಗಳಲ್ಲಿ ನಾವು ಎಷ್ಟು ಸಮಯ ಆತ್ಮವೆಂದು ತಿಳಿಯುತ್ತೇವೆ? ಈಗ ನೀವು ಮಕ್ಕಳು ತಿಳಿದಿದ್ದೀರಿ, ನಾವು ಈಶ್ವರಿಯ ಸೇವೆಯಲ್ಲಿದ್ದೇವೆ. ಇದನ್ನೇ ಎಲ್ಲರಿಗೂ ತಿಳಿಸಬೇಕು. ತಂದೆಯು ಇಷ್ಟನ್ನೇ ಹೇಳುತ್ತಾರೆ, ಮನ್ಮನಾಭವ. ತಮ್ಮನ್ನು ತಾವು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಇದು ಸೇವೆಯಾಗಿದೆ. ಎಷ್ಟು ಸೇವೆ ಮಾಡುವಿರೋ ಅಷ್ಟು ಫಲ ಸಿಗುವುದು. ಇದು ಬಹಳ ಚೆನ್ನಾಗಿ ತಿಳಿದುಕೊಳ್ಳುವ ಮಾತಾಗಿದೆ. ಒಳ್ಳೊಳ್ಳೆಯ ಮಕ್ಕಳು ಸಹ ಈ ಮಾತುಗಳನ್ನು ಪೂರ್ಣ ಅರಿತುಕೊಳ್ಳುವುದಿಲ್ಲ. ಇದರಲ್ಲಿ ಬಹಳ ಶ್ರಮವಿದೆ. ಶ್ರಮವಿಲ್ಲದೆ ಫಲವು ಸಿಗಲು ಸಾಧ್ಯವಿಲ್ಲ. ತಂದೆಯು ನೋಡುತ್ತಾರೆ, ಕೆಲವರು ಚಾರ್ಟನ್ನು ಬರೆದು ಕಳುಹಿಸುತ್ತಾರೆ, ಇನ್ನು ಕೆಲವರ ಚಾರ್ಟ್ ಅಂತೂ ತಂದೆಯ ಬಳಿ ಬರುವುದೇ ಇಲ್ಲ. ಜ್ಞಾನದ ಅಹಂಕಾರವಿರುತ್ತದೆ, ನೆನಪಿನಲ್ಲಿ ಕುಳಿತುಕೊಳ್ಳುವಂತಹ ಪರಿಶ್ರಮ ಪಡುವುದೇ ಇಲ್ಲ. ಅಂದಾಗ ತಂದೆಯು ತಿಳಿಯುತ್ತಾರೆ, ಮೂಲ ಮಾತೆ ನೆನಪಿನದ್ದಾಗಿದೆ. ತಮ್ಮ ಮೇಲೆ ತಾವು ಗಮನವನ್ನು ಇಟ್ಟುಕೊಳ್ಳಬೇಕು. ನಮ್ಮ ಚಾರ್ಟ್ ಹೇಗಿರುತ್ತದೆ ಎಂಬುದನ್ನು ಬರೆದು ಕಳುಹಿಸಬೇಕು. ಚಾರ್ಟ್ ಬರೆಯುವುದಕ್ಕೆ ಬಿಡುವೇ ಇಲ್ಲವೆಂದು ಕೆಲವರು ಹೇಳುತ್ತಾರೆ. ಮೂಲ ಮಾತನ್ನು ತಂದೆಯು ತಿಳಿಸುತ್ತಾರೆ, ತನ್ನನ್ನು ತಾನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಇಲ್ಲಿ ಎಷ್ಟು ಸಮಯ ಕುಳಿತಿರುವಿರೋ ಅಷ್ಟು ಸಮಯ ಮಧ್ಯ ಮಧ್ಯದಲ್ಲಿ ತಮ್ಮನ್ನು ತಾವು ಕೇಳಿಕೊಳ್ಳಿ, ನಾವು ಎಷ್ಟು ಸಮಯ ನೆನಪಿನಲ್ಲಿ ಕುಳಿತಿದ್ದೆವು ಎಂದು. ನೀವಿಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ ತಂದೆಯ ನೆನಪಿನಲ್ಲಿಯೇ ಇರಬೇಕು, ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸಿದರೂ ಪರವಾಗಿಲ್ಲ. ನಾವು ತಂದೆಯ ಬಳಿ ಅವಶ್ಯವಾಗಿ ಹೋಗಬೇಕಾಗಿದೆ.
ನಾವು ಪವಿತ್ರರು ಸತ್ವಪ್ರಧಾನರಾಗಿಯೇ ಹೋಗಬೇಕಾಗಿದೆ. ಈ ಮಾತುಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಕೆಲವರಂತೂ ಬಹುಬೇಗನೆ ಮರೆತು ಹೋಗುತ್ತಾರೆ, ತಮ್ಮ ಸತ್ಯಸತ್ಯವಾದ ಚಾರ್ಟನ್ನು ತಿಳಿಸುವುದೇ ಇಲ್ಲ. ದೊಡ್ಡ ದೊಡ್ಡವರೇ ಈ ರೀತಿಯೇ ಆಗಿದ್ದಾರೆ, ಸತ್ಯವನೆಂದು ತಿಳಿಸುವುದೇ ಇಲ್ಲ. ಅರ್ಧಕಲ್ಪ ಅಸತ್ಯ ಕಂಡವು ನಡೆದಿರುವುದರಿಂದ ಅಸತ್ಯವು ಹೇಗೆ ಕುಳಿತುಕೊಂಡು ಬಿಟ್ಟಿದೆ. ಯಾರು ಸಾಧಾರಣವಾಗಿದ್ದಾರೆಯೋ ಅವರೇ ಚಾರ್ಟನ್ನು ಬರೆಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವು ನೆನಪಿನ ಯಾತ್ರೆಯಿಂದ ಪಾಪವನ್ನು ಭಸ್ಮ ಮಾಡಿಕೊಂಡು ಪಾವನರಾಗುತ್ತೀರಿ. ಕೇವಲ ಜ್ಞಾನದಿಂದ ಪಾವನರಾಗುವುದಿಲ್ಲ, ನೀವು ಪಾವನರಾಗುವುದಕ್ಕಾಗಿ ಕರೆಯುತ್ತೀರಿ. ಅದಕ್ಕಾಗಿ ನೆನಪು ಅವಶ್ಯವಾಗಿ ಬೇಕು. ಪ್ರತಿಯೊಬ್ಬರೂ ಸತ್ಯತೆಯಿಂದ ತನ್ನ ಚಾರ್ಟನ್ನು ತಿಳಿಸಬೇಕು. ಇಲ್ಲಿ ನೀವು ಮುಕ್ಕಾಲು ಗಂಟೆ ಸಮಯ ಕುಳಿತುಕೊಳ್ಳುತ್ತೀರೆಂದರೂ ಸಹ ಮುಕ್ಕಾಲು ಗಂಟೆಯಲ್ಲಿ ನಾವು ನಮ್ಮನ್ನು ಆತ್ಮವೆಂದು ತಿಳಿದು ತಂದೆಯ ನೆನಪಿನಲ್ಲಿ ಎಷ್ಟು ಸಮಯ ಇದ್ದೆವು ಎಂದು ಕೇಳಿಕೊಳ್ಳಬೇಕು. ಕೆಲವರಿಗಂತೂ ಸತ್ಯವನ್ನು ಹೇಳಲು ಸಂಕೋಚವಾಗುತ್ತದೆ. ತಂದೆಯು ಸತ್ಯವನ್ನು ತಿಳಿಸುವುದಿಲ್ಲ, ತಂದೆಗೆ ಸತ್ಯವನ್ನು ತಿಳಿಸುವುದಿಲ್ಲ. ನಾವು ಇಂತಹ ಸರ್ವಿಸ್ ಮಾಡಿದ್ದೆವು, ಇಷ್ಟು ಜನರಿಗೆ ತಿಳಿಸಿದೆವು ಎಂದು ಸಮಾಚಾರವನ್ನು ತಿಳಿಸುತ್ತಾರೆಯೇ ಹೊರತು ನೆನಪಿನ ಚಾರ್ಟನ್ನು ಬರೆಯುವುದೇ ಇಲ್ಲ. ತಂದೆಯು ತಿಳಿಸುತ್ತಾರೆ, ನೆನಪಿನಲ್ಲಿ ಇರುವ ಕಾರಣವೇ ನಿಮಗೆ ನಿಮ್ಮ ಬಾಣವು ನಾಟುವುದು. ನೆನಪಿನಲ್ಲಿ ಇರದಿರುವ ಕಾರಣವೇ ನೀವು ನೀಡುವ ಬಾಣವು ಜ್ಞಾನ ಬಾಣವು ನಾಟುವುದಿಲ್ಲ. ಜ್ಞಾನದ ಖಡ್ಗದಲ್ಲಿ ಯೋಗದ ಹರಿತವು ಬರುವುದಿಲ್ಲ. ಜ್ಞಾನವಂತೂ ತಿಳಿಸುತ್ತಾರೆ, ಬಾಕಿ ಯೋಗದ ಯಾವ ಬಾಣವು ನಾಟಬೇಕು ಅದು ಬಹಳ ಪರಿಶ್ರಮದಿಂದ ನಾಟುತ್ತದೆ. ತಂದೆಯಂತೂ ತಿಳಿಸುತ್ತಾರೆ, ಈ ಸ್ಥಿತಿಯು ಈಗಲೇ ಬರಲು ಸಾಧ್ಯವಿಲ್ಲ. ಒಂದು ವೇಳೆ ನಿರಂತರ ನೆನಪು ಮಾಡಿದರೆ ಕರ್ಮಾತೀತ ಸ್ಥಿತಿಯು ಬಂದು ಬಿಡುತ್ತದೆ. ಜ್ಞಾನದ ತುತ್ತ ತುದಿಯನ್ನೇರುತ್ತ ಯಾರಿಗಾದರೂ ಸ್ವಲ್ಪ ತಿಳಿಸಿದರೂ ಚೆನ್ನಾಗಿ ಬಾಣವು ನಾಟುತ್ತದೆ. ಇದರಲ್ಲಿಯೇ ಪರಿಶ್ರಮವಿದೆಯಲ್ಲವೇ? ವಿಶ್ವದ ಮಾಲೀಕರಾಗುವುದು ಅಷ್ಟು ಸಹಜವೇ? ಮಾಯೆಯು ಬುದ್ಧಿಯೋಗವನ್ನು ಎಲ್ಲರಿಂದ ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಹೋಗಿಬಿಡುತ್ತದೆ. ಮಿತ್ರ ಸಂಬಂಧಿಗಳು ಎಲ್ಲರೂ ನೆನಪಿಗೆ ಬರುತ್ತಿರುತ್ತಾರೆ. ಯಾರಾದರೂ ವಿದೇಶಕ್ಕೆ ಹೋಗಬೇಕಾಗಿದ್ದರೆ ತನ್ನ ಮಿತ್ರ ಸಂಬಂಧಿಗಳು, ಹಡಗು, ವಿಮಾನ ಮೊದಲಾದವುಗಳೇ ನೆನಪಿಗೆ ಬರುತ್ತಿರುತ್ತದೆ. ವಿದೇಶಕ್ಕೆ ಹೋಗುವ ಯಾವ ಇಚ್ಛೆ ಇದೆಯೋ ಅದು ಸೆಳೆಯುತ್ತಿರುತ್ತದೆ. ಬುದ್ಧಿಯೋಗವು ಅಲೆದಾಡುತ್ತಿರುತ್ತದೆ. ಬುದ್ಧಿಯು ಮತ್ಯಾವ ಕಡೆಗೂ ಹೋಗಬಾರದು. ಇದೇ ಬಹಳ ಪರಿಶ್ರಮದ ಮಾತಾಗಿದೆ. ಕೇವಲ ಒಬ್ಬ ತಂದೆಯದೇ ನೆನಪಿರಲಿ, ಈ ದೇಹವು ಸಹ ನೆನಪಿಗೆ ಬರಬಾರದು. ನಿಮ್ಮ ಸ್ಥಿತಿಯು ಈ ಅಂತಿಮದಲ್ಲಿ ಈ ರೀತಿಯಾಗುತ್ತದೆ. ದಿನ ಪ್ರತಿದಿನ ನೆನಪಿನ ಯಾತ್ರೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಇರಬೇಕು. ಇದರಲ್ಲಿಯೇ ನಿಮ್ಮ ಕಲ್ಯಾಣವಿದೆ. ಎಷ್ಟು ನೆನಪಿನಲ್ಲಿರುತ್ತೀರೋ ಅಷ್ಟು ನಿಮ್ಮ ಸಂಪಾದನೆಯಾಗುತ್ತದೆ. ಒಂದು ವೇಳೆ ಶರೀರವು ಬಿಟ್ಟು ಹೋದರೆ ಈ ಸಂಪಾದನೆಯನ್ನು ಮಾಡಿಕೊಳ್ಳಲು ಆಗುವುದಿಲ್ಲ. ಹೋಗಿ ಚಿಕ್ಕ ಮಗುವಾಗಿ ಜನ್ಮ ಪಡೆಯಬೇಕಾಗುತ್ತದೆ ಅಂದ ಮೇಲೆ ಏನು ಸಂಪಾದಿಸಲು ಸಾಧ್ಯ? ಬಲೆ ಆತ್ಮವು ಈ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಆದರೆ ಮತ್ತೆ ಸ್ಮೃತಿಯನ್ನು ತರಿಸಲು ಶಿಕ್ಷಕರಂತೂ ಬೇಕಲ್ಲವೇ? ತಂದೆಯು ಸಹ ಸ್ಮೃತಿ ತರಿಸುತ್ತಾರೆ. ತಂದೆಯನ್ನು ನೆನಪು ಮಾಡಿ ತಂದೆಯ ನೆನಪಿನಿಂದಲೇ ಪಾವನರಾಗುತ್ತೇವೆಂಬುದನ್ನು ನಿಮ್ಮ ವಿನಃ ಮತ್ಯಾರೂ ತಿಳಿದುಕೊಂಡಿಲ್ಲ. ಅವರಂತೂ ಗಂಗಾ ಸ್ನಾನವನ್ನೇ ಶ್ರೇಷ್ಠವೆಂದು ತಿಳಿಯುತ್ತಾರೆ, ಆದ್ದರಿಂದ ಗಂಗಾ ಸ್ನಾನವನ್ನೇ ಮಾಡುತ್ತಿರುತ್ತಾರೆ. ತಂದೆಯಂತೂ ಇವೆಲ್ಲ ಮಾತುಗಳ ಅನುಭವಿಯಾಗಿದ್ದಾರೆ. ಬ್ರಹ್ಮ ತಂದೆಯು ಈ ಎಲ್ಲ ಮಾತುಗಳ ಅನುಭವಿಯಾಗಿದ್ದಾರೆ. ಬಹಳಷ್ಟು ಗುರುಗಳನ್ನು ಮಾಡಿಕೊಂಡಿದ್ದಾರೆ. ಮನುಷ್ಯರು ನೀರಿನ ಸ್ನಾನ ಮಾಡಲು ಹೋಗುತ್ತಾರೆ. ಇಲ್ಲಿ ನಿಮ್ಮದು ನೆನಪಿನ ಯಾತ್ರೆಯಿಂದ ಸ್ನಾನ ಮಾಡುವಂತಹದ್ದಾಗಿದೆ. ತಂದೆಯ ನೆನಪಿನ ವಿನಃ ಆತ್ಮವು ಪಾವನವಾಗಲು ಹೇಗೆ ಸಾಧ್ಯ? ಇದರ ಹೆಸರೇ ಆಗಿದೆ ಯೋಗ, ಅರ್ಥಾತ್ ತಂದೆಯ ನೆನಪಿನ ಯಾತ್ರೆ. ಜ್ಞಾನವನ್ನು ಸ್ನಾನವೆಂದು ತಿಳಿಯಬಾರದು. ಯೋಗವು ಸ್ನಾನವಾಗಿದೆ. ಜ್ಞಾನವು ವಿದ್ಯೆ, ಯೋಗವು ಸ್ನಾನ. ಇದರಿಂದ ಪಾಪಗಳು ಭಸ್ಮವಾಗುತ್ತದೆ. ಜ್ಞಾನ ಮತ್ತು ಯೋಗ ಎರಡು ವಸ್ತುಗಳಿವೆ. ನೆನಪಿನಿಂದಲೇ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ.
ತಂದೆಯು ತಿಳಿಸುತ್ತಾರೆ, ಈ ನೆನಪಿನ ಯಾತ್ರೆಯಿಂದಲೇ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ, ಬಾಕಿ ಜ್ಞಾನವು ಸಂಪಾದನೆಯಾಗಿದೆ. ನೆನಪಿನ ಮತ್ತು ವಿದ್ಯೆ ಎರಡು ಬೇರೆ ಬೇರೆ ವಿಷಯವಾಗಿದೆ. ಜ್ಞಾನ ಮತ್ತು ವಿಜ್ಞಾನ, ಜ್ಞಾನವೆಂದರೆ ವಿದ್ಯೆ, ವಿಜ್ಞಾನವೆಂದರೆ ಯೋಗ ಅರ್ಥಾತ್ ನೆನಪು. ಯಾವುದನ್ನು ಮೇಲಿಡುತ್ತೀರಿ, ಜ್ಞಾನವೋ ಅಥವಾ ಯೋಗವೋ? ನೆನಪಿನ ಯಾತ್ರೆಯು ಬಹಳ ದೊಡ್ಡದಾಗಿದೆ, ಇದರಲ್ಲಿಯೇ ಪರಿಶ್ರಮವಿದೆ. ಸ್ವರ್ಗದಲ್ಲಂತೂ ಎಲ್ಲರೂ ಹೋಗುತ್ತಾರೆ. ಸತ್ಯುಗವು ಸ್ವರ್ಗ, ತ್ರೇತಾಯುಗವು ಸೆಮಿಸ್ವರ್ಗವಾಗಿದೆ. ಅಲ್ಲಂತೂ ಈ ವಿದ್ಯೆಯನುಸಾರ ಹೋಗಿ ವಿರಾಜಮಾನರಾಗುತ್ತೀರಿ. ಆದರೆ ಮುಖ್ಯವಾದುದು ಯೋಗವಾಗಿದೆ. ಪ್ರದರ್ಶಿನಿ ಅಥವಾ ಮ್ಯೂಸಿಯಂ ಮೊದಲಾದವುಗಳಲ್ಲಿ ನೀವು ಜ್ಞಾನವನ್ನು ತಿಳಿಸುತ್ತೀರಿ, ಯೋಗವನ್ನು ತಿಳಿಸುವುದಿಲ್ಲ. ಕೇವಲ ಇಷ್ಟನ್ನು ಹೇಳುತ್ತೀರಿ, ತನ್ನನ್ನು ತಾನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ, ಬಾಕಿ ಜ್ಞಾನವಂತೂ ಬಹಳ ಕೊಡುತ್ತೀರಿ. ತಂದೆಯು ತಿಳಿಸುತ್ತಾರೆ, ಮೊಟ್ಟ ಮೊದಲು ಇದೇ ಮಾತನ್ನು ತಿಳಿಸಿ, ತನ್ನನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಈ ಜ್ಞಾನವು ತಿಳಿಸುವುದಕ್ಕಾಗಿಯೇ ನೀವು ಎಷ್ಟೊಂದು ಚಿತ್ರವನ್ನು ಮಾಡಿಸುತ್ತೀರಿ. ಯೋಗಕ್ಕಾಗಿ ಯಾವುದೇ ಚಿತ್ರದ ಅವಶ್ಯಕತೆ ಇಲ್ಲ. ಚಿತ್ರಗಳೆಲ್ಲವನ್ನ ಜ್ಞಾನವನ್ನು ತಿಳಿಸುವುದಕ್ಕಾಗಿಯೇ ಮಾಡಿಸುತ್ತಾರೆ. ತನ್ನನ್ನು ಆತ್ಮವೆಂದು ತಿಳಿಯುವುದರಿಂದ ದೇಹದ ಅಭಿಮಾನವು ಸಂಪೂರ್ಣವಾಗಿ ಬಿಟ್ಟು ಹೋಗುತ್ತದೆ. ಜ್ಞಾನದಲ್ಲಂತೂ ವರ್ಣನೆ ಮಾಡಲು ಅವಶ್ಯವಾಗಿ ಬಾಯಿ ಅಥವಾ ಮುಖ ಬೇಕಾಗುತ್ತದೆ. ಯೋಗದ ಒಂದೇ ಮಾತಾಗಿದೆ, ತನ್ನನ್ನು ತಾನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ವಿದ್ಯೆಯಲ್ಲಿ ದೇಹದ ಅವಶ್ಯಕತೆ ಇದೆ. ಶರೀರವಿಲ್ಲದೆ ಹೇಗೆ ಓದಲು ಸಾಧ್ಯ ಮತ್ತು ಓದಿಸಲು ಸಾಧ್ಯ? ಪತಿತ ಪಾವನ ತಂದೆಯಾಗಿದ್ದಾರೆ ಅಂದ ಮೇಲೆ ಅವರ ಜೊತೆ ಯೋಗವನ್ನು ಜೋಡಿಸಬೇಕು. ಆದರೆ ಯಾರೂ ತಿಳಿದುಕೊಳ್ಳುವುದಿಲ್ಲ. ಸ್ವಯಂ ತಂದೆಯೇ ಬಂದು ಕಲಿಸುತ್ತಾರೆ. ಮನುಷ್ಯರು ಮನುಷ್ಯರಿಗೆಂದೂ ಕಲಿಸಲು ಸಾಧ್ಯವಿಲ್ಲ. ನನ್ನನ್ನು ನೆನಪು ಮಾಡಿ ಎಂದು ತಂದೆಯೇ ಹೇಳುತ್ತಾರೆ. ಇದಕ್ಕೆ ಪರಮಾತ್ಮನ ಜ್ಞಾನವೆಂದು ಹೇಳಲಾಗುತ್ತದೆ. ಪರಮಾತ್ಮನೇ ಜ್ಞಾನ ಸಾಗರನಾಗಿದ್ದಾರೆ. ಇವು ಬಹಳ ಅರಿತುಕೊಳ್ಳುವ ಮಾತುಗಳಾಗಿವೆ. ಬೇಹದಿನ ತಂದೆಯನ್ನು ನೆನಪು ಮಾಡಿ. ಆ ತಂದೆಯು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆಂದು ಎಲ್ಲರಿಗೂ ತಿಳಿದಿದೆ. ಹೊಸ ಪ್ರಪಂಚವು ಸ್ಥಾಪನೆಯಾಗಬೇಕಾಗಿದೆ. ಭಗವಂತನನ್ನು ನೆನಪು ಮಾಡಬೇಕು ಎಂದು ಅವರು ತಿಳಿದುಕೊಂಡೇ ಇಲ್ಲ. ಅವರ ಗಮನದಲ್ಲಿಯೇ ಇಲ್ಲವೆಂದ ಮೇಲೆ ವಿಚಾರವೇನು ಮಾಡುತ್ತಾರೆ? ಇದನ್ನು ಸಹ ನೀವೇ ತಿಳಿದುಕೊಂಡಿದ್ದೀರಿ. ಪರಂಪಿತ ಪರಮಾತ್ಮನು ಶಿವ ಭಗವಂತನೊಬ್ಬರೇ ಆಗಿದ್ದಾರೆ. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ ಎಂದು ಹೇಳಿದ ಮೇಲೆ ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ. ಆ ತಂದೆಯು ಸರ್ವಶ್ರೇಷ್ಠನಾಗಿದ್ದಾರೆ ಅಂದ ಮೇಲೆ ಅವರು ಯಾರೆಂಬುದನ್ನು ತಿಳಿದುಕೊಂಡೇ ಇಲ್ಲ. ಒಂದು ವೇಳೆ ಕಲ್ಲು ಮುಳ್ಳಿನಲ್ಲಿ ಇದ್ದರೆ ಮತ್ತೆ ಸಂಸ್ಕಾರವು ಯಾರಿಗೆ? ಅರ್ಥವಿಲ್ಲದೆ ಹೇಳುತ್ತಾರೆ. ಕಲ್ಲು ಮುಳ್ಳಿನಲ್ಲಿ ಭಗವಂತ ಇದ್ದಿದ್ದೆ ಆದರೆ ಮತ್ತೆ ನಮಸ್ಕಾರವು ಯಾರಿಗೆ ಮಾಡುತ್ತಾರೆ? ಅರ್ಥವೇ ಇಲ್ಲದೆ ಹೇಳುತ್ತಿರುತ್ತಾರೆ. ಇಲ್ಲಂತೂ ನೀವು ಶಬ್ದದಿಂದ ದೂರ ಹೋಗಬೇಕಾಗಿದೆ. ಅರ್ಥಾತ್ ನಿರ್ವಾಣಧಾಮ, ಶಾಂತಿಧಾಮದಲ್ಲಿ ಹೋಗಬೇಕಾಗಿದೆ. ಶಾಂತಿಧಾಮ ಸುಖಧಾಮ ಎಂದು ಹೇಳಲಾಗುತ್ತದೆ. ಅದು ಸ್ವರ್ಗಧಾಮವಾಗಿದೆ. ನರ್ಕಕ್ಕೆ ಧಾಮವೆಂದು ಹೇಳುವುದಿಲ್ಲ. ಅಕ್ಷರವು ಬಹಳ ಸಹಜವಾಗಿದೆ. ಕ್ರಿಸ್ತನ ಧರ್ಮವು ಎಲ್ಲಿಯವರೆಗೆ ನಡೆಯುತ್ತದೆ ಇದು ಸಹ ಅವರಿಗೆ ತಿಳಿದಿಲ್ಲ. ಕ್ರಿಸ್ತನಿಗೆ 3000 ವರ್ಷಗಳ ಮೊದಲು ಸ್ವರ್ಗವಿತ್ತು, ಅರ್ಥಾತ್ ದೇವಿ ದೇವತೆಗಳ ರಾಜ್ಯವಿತ್ತು. ಅಂದಮೇಲೆ ಈಗ ಕ್ರಿಸ್ತ ಶಕ 2000 ವರ್ಷಗಳಾಯಿತು ಅಂದಾಗ ಮತ್ತೆ ಈಗ ದೇವತಾ ಧರ್ಮವು ಆಗಬೇಕಲ್ಲವೇ? ಮನುಷ್ಯರ ಬುದ್ಧಿಯು ಸ್ವಲ್ಪವೂ ಕೆಲಸ ಮಾಡುವುದಿಲ್ಲ. ನಾಟಕದ ರಹಸ್ಯವನ್ನು ಅರಿತುಕೊಳ್ಳದಿರುವ ಕಾರಣ ಎಷ್ಟೊಂದು ಉಪಾಯಗಳನ್ನು ಮಾಡುತ್ತಿರುತ್ತಾರೆ. ಈ ಮಾತುಗಳನ್ನು ಬಹಳ ವಯಸ್ಸಾಗಿರುವ ವೃದ್ಧ ಮಾತೆಯರಿಗಂತೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ಈಗ ನಿಮ್ಮೆಲ್ಲರದು ವಾನಪ್ರಸ್ಥ ಸ್ಥಿತಿಯಾಗಿದೆ. ವಾಣಿಯಿಂದ ದೂರ ಹೋಗಬೇಕಾಗಿದೆ. ನಿರ್ವಾಣಧಾಮಕ್ಕೆ ಹೋದರೆಂದು ಅವರು ಬಲೆ ಹೇಳುತ್ತಾರೆ. ಆದರೂ ಯಾರೂ ಹೋಗುವುದಿಲ್ಲ. ಪುನರ್ಜನ್ಮವನ್ನು ಅವಶ್ಯವಾಗಿ ತೆಗೆದುಕೊಳ್ಳಬೇಕು. ಹಿಂತಿರುಗಿ ಯಾರೂ ಹೋಗುವಂತಿಲ್ಲ. ವಾನಪ್ರಸ್ಥದಲ್ಲಿ ಹೋಗಲು ಗುರುಗಳ ಸಂಘ ಮಾಡುತ್ತಾರೆ. ಬಹಳ ವಾನಪ್ರಸ್ಥಾಶ್ರಮಗಳಿವೆ. ಮಾತೆಯರು ಅನೇಕರಿದ್ದಾರೆ. ಅಲ್ಲಿಯೂ ಸಹ ನೀವು ಹೋಗಿ ಸರ್ವಿಸ್ ಮಾಡಬಹುದು.
ವಾನಪ್ರಸ್ಥ ಎಂಬುದರ ಅರ್ಥವೇನೆಂಬುದು ತಂದೆಯು ನಿಮಗೆ ತಿಳಿಸುತ್ತಾರೆ. ಈಗ ನೀವೆಲ್ಲರೂ ವಾನಪ್ರಸ್ಥಿಗಳಾಗಿದ್ದೀರಿ. ಇಡೀ ಪ್ರಪಂಚವೇ ವಾನಪ್ರಸ್ಥಿಯಾಗಿದೆ. ಯಾರೆಲ್ಲ ಮನುಷ್ಯರು ನೋಡುತ್ತೀರೋ ಎಲ್ಲರೂ ವಾನಪ್ರಸ್ಥಿಗಳೇ ಆಗಿದ್ದಾರೆ. ಸರ್ವರ ಸದ್ಗತಿದಾತ ಒಬ್ಬರೇ ಸದ್ಗುರುವಾಗಿದ್ದಾರೆ. ಎಲ್ಲರೂ ಹೋಗಲೇಬೇಕಾಗಿದೆ. ಯಾರು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೆಯೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಇದಕ್ಕೆ ಅಂತಿಮ ಸಮಯವೆಂದು ಹೇಳಲಾಗುತ್ತದೆ. ಅಂತಿಮ ಎಂಬುದರ ಅರ್ಥವನ್ನು ಸಹ ಅವರು ತಿಳಿದುಕೊಂಡಿಲ್ಲ. ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ತಿಳಿದುಕೊಂಡಿದ್ದೀರಿ. ಇದು ಬಹಳ ಉನ್ನತವಾದ ಗುರಿಯಾಗಿದೆ. ಅಂದಮೇಲೆ ಎಲ್ಲರಿಗೂ ತಿಳಿಸಬೇಕು. ನಾವೀಗ ಮನೆಗೆ ಖಂಡಿತವಾಗಿ ಹಿಂತಿರುಗಿ ಹೋಗಬೇಕು. ಆತ್ಮಗಳು ವಾಣಿಯಿಂದ ದೂರ ಹೋಗಬೇಕು. ನಂತರ ಬಂದು ಪಾತ್ರವನ್ನು ಪುನರಾವರ್ತನೆ ಮಾಡಬೇಕು. ಆದರೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಹೋಗುತ್ತೀರೆಂದರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಯಾವುದೇ ಕೊಳಕು ಕೆಲಸಗಳಾದಂತಹ ಕಳ್ಳತನ ಇತ್ಯಾದಿಗಳನ್ನು ಮಾಡಬಾರದು. ಯೋಗದಿಂದಲೇ ನೀವು ಪುಣ್ಯಾತ್ಮರಾಗುತ್ತೀರಿ, ಜ್ಞಾನದಿಂದ ಅಲ್ಲ. ಆತ್ಮವು ಪವಿತ್ರವಾಗಬೇಕು. ಶಾಂತಿಧಾಮದಲ್ಲಿ ಪವಿತ್ರ ಆತ್ಮಗಳೇ ಹೋಗಲು ಸಾಧ್ಯ. ಎಲ್ಲ ಆತ್ಮರು ಅಲ್ಲಿರುತ್ತಾರೆ, ಈಗ ಬರುತ್ತಾ ಇರುತ್ತಾರೆ. ಈಗ ಇನ್ನೂ ಯಾರೆಲ್ಲ ಉಳಿದಿರುವರೋ ಅವರೆಲ್ಲರೂ ಪರಂಧಾಮದಿಂದ ಭೂಮಿಗೆ ಇಳಿಯುತ್ತಿರುತ್ತಾರೆ. ನೀವು ಮಕ್ಕಳು ಬಹಳಷ್ಟು ನೆನಪಿನ ಯಾತ್ರೆಯಲ್ಲಿರಬೇಕು. ಇಲ್ಲಿ ನಿಮಗೆ ಒಳ್ಳೆಯ ಸಹಯೋಗ ಸಿಗುತ್ತದೆ. ಒಬ್ಬರಿಗೆ ಇನ್ನೊಬ್ಬರ ಬಲವು ಸಿಗುತ್ತದೆಯಲ್ಲವೇ? ನಿಮ್ಮಲ್ಲಿ ಕೆಲವು ಮಕ್ಕಳ ಶಕ್ತಿಯೇ ಕೆಲಸ ಮಾಡುತ್ತದೆ. ಎಲ್ಲರ ಬೆರಳಿನ ಸಹಯೋಗದಿಂದ ಗೋವರ್ಧನ ಪರ್ವತವನ್ನು ಎತ್ತಿದರೆಂದು ತೋರಿಸುತ್ತಾರೆ. ನೀವು ಗೋಪ ಗೋಪಿಕೆಯರಾಗಿದ್ದೀರಲ್ಲವೇ? ಸತ್ಯುಗಿ ದೇವಿ ದೇವತೆಗಳಿಗೆ ಗೋಪ ಗೋಪಿಕೆಯರೆಂದು ಹೇಳುವುದಿಲ್ಲ. ವಿಶ್ವ ಪರಿವರ್ತನೆಯಲ್ಲಿ ನೀವು ತಮ್ಮ ಬೆರಳಿನ ಸಹಯೋಗವನ್ನು ಕೊಡುತ್ತೀರಿ. ಕಲಿಯುಗವನ್ನು ಸ್ವರ್ಣಿಮ ಯುಗ ಅಥವಾ ನರ್ಕವನ್ನು ಸ್ವರ್ಗವನ್ನಾಗಿ ಮಾಡಲು ನೀವು ಒಬ್ಬ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸುತ್ತೀರಿ. ಯೋಗದಿಂದಲೇ ಪವಿತ್ರರಾಗಬೇಕು. ಅಂದಮೇಲೆ ಈ ಮಾತುಗಳನ್ನು ಮರೆಯಬಾರದು. ಈ ಶಕ್ತಿಯು ನಿಮಗೆ ಇಲ್ಲಿಯೇ ಸಿಗುತ್ತದೆ. ಹೊರಗಡೆ ಆಸುರಿ ಮನುಷ್ಯರ ಸಂಘವಿರುತ್ತದೆ. ಅಲ್ಲಿ ನೆನಪಿನಲ್ಲಿರುವುದು ಕಷ್ಟವಾಗಿರುತ್ತದೆ. ಇಲ್ಲಿರುವಷ್ಟು ಅಡೋಲವಾಗಿ ನೀವು ಅಲ್ಲಿರಲು ಸಾಧ್ಯವಿಲ್ಲ. ಸಂಘಟನೆಯೂ ಬೇಕಲ್ಲವೇ? ಇಲ್ಲಿ ಎಲ್ಲರೂ ಏಕರಸವಾಗಿ ಒಟ್ಟಿಗೆ ಕುಳಿತುಕೊಳ್ಳುತ್ತೀರಿ. ಆದ್ದರಿಂದ ಸಹಯೋಗವು ಸಿಗುತ್ತದೆ. ಇಲ್ಲಿ ಉದ್ಯೋಗ ವ್ಯವಹಾರಗಳೇನೂ ಇರುವುದಿಲ್ಲ. ಅಂದಮೇಲೆ ಬುದ್ಧಿಯು ಮತ್ತೆಲ್ಲಿ ಹೋಗುತ್ತದೆ? ಹೊರಗಡೆ ಇದ್ದಾಗ ವ್ಯಾಪಾರ, ವ್ಯವಹಾರ, ಮನೆ ಎಲ್ಲವೂ ಅವಶ್ಯವಾಗಿ ಸೆಳೆಯುತ್ತದೆ. ಮಧುಬನದಲ್ಲಿ ಯಾವ ಜಂಜಾಟವೂ ಇರುವುದಿಲ್ಲ. ಇಲ್ಲಿಯ ವಾಯುಮಂಡಲವು ಬಹಳ ಶುದ್ಧವಾಗಿರುತ್ತದೆ. ನಾಟಕದ ಅನುಸಾರ ನೀವು ಎಷ್ಟು ದೊಡ್ಡ ಬೆಟ್ಟದ ಮೇಲೆ ಕುಳಿತಿದ್ದೀರಿ. ನಿಮ್ಮ ಸ್ಮಾರಕವು ನಿಖರವಾಗಿ ನಿಂತಿದೆ. ಮೇಲೆ ಸ್ವರ್ಗವನ್ನು ತೋರಿಸುತ್ತಾ ಇದ್ದಾರೆ. ಇಲ್ಲವೆಂದು ಇನ್ನೆಲ್ಲಿ ಮಾಡುವುದು? ಮೇಲೆ ಸ್ವರ್ಗವನ್ನು ತೋರಿಸಿದ್ದಾರೆ, ಇಲ್ಲವೆಂದರೆ ಇವನ್ನ ಇನ್ನೆಲ್ಲಿ ಮಾಡುವುದು? ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಇಲ್ಲಿ ಕುಳಿತುಕೊಂಡು ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ. ನಾನು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೇನೆಯೇ? ಸ್ವದರ್ಶನ ಚಕ್ರವು ಸಹ ತಿರುಗುತ್ತಾ ಇರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ತಮ್ಮ ನೆನಪಿನ ಚಾರ್ಟಿನ ಮೇಲೆ ಪೂರ್ಣ ಗಮನವನ್ನಿಡಬೇಕು. ನಾವು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇವೆ? ನೆನಪಿನ ಸಮಯದಲ್ಲಿ ಬುದ್ಧಿಯು ಎಲ್ಲಿಯೂ ಅಲೆದಾಡುತ್ತಿಲ್ಲವೇ ಎಂದು ನೋಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಅಂತಿಮ ಸಮಯದಲ್ಲಿ ವಾಣಿಯಿಂದ ದೂರ ಹೋಗುವ ಪುರುಷಾರ್ಥ ಮಾಡಬೇಕು. ತಂದೆಯ ನೆನಪಿನ ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಯಾವುದೇ ಕೆಟ್ಟ ಕೆಲಸ, ಕಳ್ಳತನ ಇತ್ಯಾದಿಗಳನ್ನು ಮಾಡಬಾರದು. ವರದಾನ, ಸದಾ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿರುವಂತಹ ಹರ್ಷಿತ ಮುಖ, ಹರ್ಷಿತ ಚಿತ್ತಭವ. ವರದಾನದ ವಿವರ, ಎಂದಾದರೂ ಯಾವುದೇ ದೈವಿ ಅಥವಾ ದೇವತಾ ಮೂರ್ತಿ ಮಾಡಿದಾಗ ಅದರಲ್ಲಿ ಚೆಹರೆ ಸದಾ ಹರ್ಷಿತರನ್ನಾಗಿ ತೋರಿಸುತ್ತಾರೆ.
ಆದ್ದರಿಂದ ನಿಮ್ಮ ಈ ಸಮಯದಲ್ಲಿ ಹರ್ಷಿತ ಮುಖ ದಿಂದಿರುವಂತಹ ಸ್ಮಾರಕದ ಚಿತ್ರದಲ್ಲಿಯೂ ಸಹ ತೋರಿಸುತ್ತಾರೆ. ಹರ್ಷಿತ ಮುಖ ಅರ್ಥಾತ್ ಸದಾ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ. ಯಾರು ಸಂಪನ್ನರಾಗಿರುತ್ತಾರೆ ಅವರೇ ಹರ್ಷಿತರಾಗಿರಲು ಸಾಧ್ಯ. ಒಂದು ವೇಳೆ ಯಾವುದಾದರೂ ಅಪ್ರಾಪ್ತಿಯಾದಲ್ಲಿ ಆಗ ಹರ್ಷಿತರಾಗಿರಲು ಸಾಧ್ಯವಿಲ್ಲ. ಯಾರು ಎಷ್ಟೇ ಹರ್ಷಿತರಾಗಿರಲು ಪ್ರಯತ್ನ ಮಾಡಲಿ, ಹೊರಗಿನಿಂದ ನಗುತ್ತಾರೆ ಆದರೆ ಹೃದಯದಿಂದ ಅಲ್ಲ. ನೀವಂತೂ ಹೃದಯದಿಂದ ಮುಗುಳ್ನಗುತ್ತೀರಿ, ಏಕೆಂದರೆ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಹರ್ಷಿತ ಚಿತ್ತರಾಗಿದ್ದೀರಿ. ಶ್ಲೋಗನ್: ಪಾಸ್ ವಿತ್ ಹಾನರ್ ಆಗಬೇಕೆಂದರೆ ಪ್ರತಿ ಖಜಾನೆಯ ಜಮಾದ ಖಾತೆ ಇಂದ ಸಂಪನ್ನರಾಗಿರಬೇಕು. ಒಳ್ಳೆಯದು. ಓಂ ಶಾಂತಿ.